ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಮಗೆ ಈ ಟೆಸ್ಟಿಮೋನಿಯಲ್ಸ್ ಅಂದರೆ ಮೂತ್ರದ ಚಿಕಿತ್ಸೆ ಸಮಗ್ರ ಜೀವನಶೈಲಿ ಭಾಗವಾಗಿ ಮೂತ್ರದ ಚಿಕಿತ್ಸೆಯಲ್ಲಿ ಇರುವಂಥ ಇನ್ನು ಸ್ವಲ್ಪ ಟೆಸ್ಟಿಮೋನಿಯಲ್ಸು ನಾವು ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ. ಅಂದರೆ ಏನೇನು ಈ ಪುರಾವೆಗಳಿದೆ, ಏನೇನು ಪ್ರಯೋಗಗಳು, ಅಂದರೆ ಎಷ್ಟೋ ಜನ ಲಾಭಗಳು ಪಟ್ಟಿರ್ತಾರಲ್ಲ ಅದರಲ್ಲಿ ಪ್ರತಿಯೊಂದು ಸರಿ ನಾವು ತಿಳ್ಕೊತಾ ಬರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡಿ, ಈಗ ಒಬ್ರಿಗೆ ಸೊ ಒಂದು ಮೊದಲನೇ ಟೆಸ್ಟಿಮೋನಿಯಲ್ಗೂ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೇ ಟೆಸ್ಟಿಮೋನಿ ಏನಂತಂದ್ರೆ, ಒಬ್ರಿಗೆ ಸ್ಟಮಕ್ ಕ್ಯಾನ್ಸರ್ ಬಂದಿರ್ತದೆ. ಅದು ಲಿವರ್ ಮೆಟಾಸ್ಟಾಟಿಸ್ ಅಂತ, ಲಿವರ್ ಸಂಬಂಧಿತದ್ದು. ಲಿವರ್ ಮೆಟಾಸ್ಟಾಟಿಸ್ ಇಂದ ಲಿವರ್ಗೆ ಬಂದಿರುವಂಥ ಆ ಕ್ಯಾನ್ಸರು, ಅಂದರೆ ಲಿವರ್ ಅಂದರೆ ಅದು ನಮ್ಮ ಸ್ಟಮಕ್ ಅಂದರೆ ಹೊಟ್ಟೆ ಭಾಗದಲ್ಲೇ ಇರೋದು, ಹೊಟ್ಟೆ ಭಾಗದ ಹೊಟ್ಟೆ ಪಕ್ಕದಲ್ಲಿರುವಂಥದ್ದು ಲಿವರ್ ಅಲ್ವಾ, ಯಕೃತ್ತು. ಆ ಯಕೃತ್ತಿಗೆ ಬಂದಿರೋಂಥ ಕ್ಯಾನ್ಸರ್ ಅದನ್ನೇ ಅವರು ಸ್ಟಮಕ್ ಕ್ಯಾನ್ಸರ್ ಅಂತ ಅವ್ರು ನಿರ್ಧಾರಣ ಮಾಡ್ತಾರೆ. ಅದು ಫೋರ್ತ್ ಸ್ಟೇಜಲ್ಲಿ ಇತ್ತು. ಯಾವ ಸ್ಟೇಜಲ್ಲಿ? ಫೋರ್ತ್ ಸ್ಟೇಜಲ್ಲಿ ಇತ್ತು. ಇದು ಹೇಗೆ ಪರಿಹಾರ ಮಾಡ್ಕೊಂಡಿದ್ರು ನೋಡಿ, ಅವ್ರಿಗೆ 62 ವರ್ಷ, ಅವರು 62 ವರ್ಷ ಆದರೆ ಈ ಕ್ಯಾನ್ಸರ್ ಅಂತ ಫೋರ್ತ್ ಸ್ಟೇಜ್ ಅಂತ ಗೊತ್ತಾಗತ್ತೆ. ಅವರು ಸರ್ಜರಿ ಬುಕ್ ಮಾಡ್ಕೊತಾರೆ, ಸರ್ಜರಿಗೆ ಬುಕ್ ಮಾಡ್ಕೊತಾರೆ. ಸೊ ಬುಕ್ ಮಾಡಿಕೊಂಡು ಸರ್ಜರಿ ಅನ್ನೋದು ಸರ್ಜರಿ ಮಾಡಿ ಆ ಒಳಗಡೆ ಇರುವಂಥ ಹೊಟ್ಟೆ ಭಾಗ ಏನಿದೆ ಅದು ತೆಗಿಬೇಕಂತ. ಅವಾಗ ಆದರೆ ಅವ್ರಿಗೊಂದು ಸಲಹೆ ಕೊಡ್ತಾರೆ, ಏನಂತಂದರೆ ಪ್ರತಿಯೊಂದು ಅಂದರೆ ಒಂದು ಹನಿ, ಪ್ರತಿಯೊಂದು ಡ್ರಾಪು ನಿಮ್ಮ ಸ್ವಂತ ಮೂತ್ರ ಏನಿದೆ ಅದು ನೀವು ಕುಡಿಬೇಕು ಅಂತ ಒಂದು ಸಲಹೆ ಕೊಡ್ತಾರೆ. ಯಾರು ಅವರು, ಇವರು ದೊಡ್ಡವರಲ್ವ, ಅಂಕುಲ್ ಅಂದರೆ ಒಂದು 62 ವರ್ಷ, ಅವ್ರಿಗೂ ಅವ್ರ ಶಿಷ್ಯನ ಯಾರೋ ಒಬ್ಬರು ಅವ್ರ ರಿಲೇಟಿವ್ ಆ ಸಲಹೆ ಕೊಡ್ತಾರೆ. ಆದರೆ ಅವ್ರಿಗೇನಾಯಿತು, ಬುಕ್ ಮಾಡಿದ ಪ್ರಕಾರನೇ ಸರ್ಜರಿ 4th ವೀಕ್ ಆಯಿತು. ಇವರು ಅಡ್ಮಿಟ್ ಮಾಡೋದು ಯಾವಾಗ, ಜನವರಿ ತಿಂಗಳು 2014, ಜನವರಿ ತಿಂಗಳು 2014 ವರ್ಷದಲ್ಲಿ. ಸೊ ಅವರು ಸರ್ಜರಿ ಬುಕ್ ಮಾಡ್ಕೊಳ್ಳುವಾಗನೇ ಅದೇ ಪ್ರಕಾರ ಜನವರಿ ನಾಲ್ಕನೇ ವಾರ ಅವರು ಸರ್ಜರಿ ಮಾಡ್ಕೊತಾರೆ. ಮಾಡಿಕೊಂಡು ಆದರೆ ಡಾಕ್ಟರ್ ಏನು ಹೇಳ್ತಾರೆ, ಇವರು ರಿಕವರ್ ಆಗಬೇಕು, ಸರಿ ರಿಕವರ್ ಆಗಬೇಕು ಅಂತಂದರೆ ಖಂಡಿತವಾಗಿ ಅವರು ಅಂದರೆ ಈ ಕೆಮಿಯೋ ಅದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಮಿಯೋ ಮಾಡ್ಕೊಳ್ಳಿ, ಆದರೆ ಯೂರಿನ್ ಥೆರಪಿನೂ ಕಂಟಿನ್ಯೂ ಮಾಡಿ, ಯೂರಿನ್ ಥೆರಪಿ ಜೊತೆಗೆ ಒಂದು ಕೆಮಿಯೋ ಮಾಡಿಕೊಂಡು ಅದೇ ಥರ ಇಂಪ್ರೂವ್ ಆಗಿ ಅಂತ ಹೇಳ್ತಾರೆ ಅವರು. ಸೊ ಆದರೆ ಸೊ ಈ ಥರ ಆಗ್ತದೆ. ಈ ಥರ ಆಗಿ ಅವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟುವರೆಗೂ ಈ ಯೂರಿನ್ ಥೆರಪಿ ಇನ್ನೂ ಹೆಚ್ಚು ಪರಿಚಯ ಇಲ್ವಲ್ಲ, ಸರ್ಜರಿ ಆಗುತ್ತೆ ಮತ್ತು ಯೂರಿನ್ ಥೆರಪಿ ಮಾಡಿಕೊಂಡು ಸ್ವಲ್ಪ ರಿಕವರಿ ಚೆನ್ನಾಗಾಗ್ತದೆ. ಆದರೆ ಅದೇ ಥರ ಅವರು, ಇವರು ಅಂಕಲು, ಇವರು ಆಂಟಿ ಅಂದರೆ ಅತ್ತೆ ಮಾವ ಅಂತ ಹೇಳ್ತಾರೆ, ಅವರು ಅತ್ತೆ ಅವ್ರಿಗೇನು ಇದೇ ಥರ ಏನಾಯಿತು, ಯುಟ್ರಸಲ್ಲಿ ಫೈಬ್ರಾಯ್ಡ್ಸ್ ಬಂತು, ಗಡ್ಡೆಗಳು ಬಂತು ಯುಟ್ರಸಲ್ಲಿ. ಅವರು ಸರ್ಜರಿ ಅಂದರೆ ಸರ್ಜರಿ ಮಾಡೋಕ್ಕೆ ಬುಕ್ ಮಾಡಿಕೊಂಡು ಸರ್ಜರಿ ಮಾಡಬೇಕಂತ ನಿರ್ಣಯ ಮಾಡ್ತಾರೆ. ಸೊ ಯಾವಾಗ ಅಂದರೆ ಅವ್ರಿಗೂ ಅಲ್ಟ್ರಾಸ್ಕ್ಯಾನ್ ಮಾಡಿರೋದು, ಅಂದರೆ ಯುಟ್ರಸಲ್ಲಿ ಅಲ್ಟ್ರಾಸ್ಕ್ಯಾನ್ ಮಾಡಿ ಗೊತ್ತಿರೋದು 2012 ಡಿಸೆಂಬರಲ್ಲಿ ಗೊತ್ತಾಗತ್ತೆ ಇದ್ರ ಬಗ್ಗೆ. ಆಮೇಲೆ ಅವರು ಸರ್ಜರಿ 2013 ಜುಲೈಗೆ ಬುಕ್ ಮಾಡ್ಕೊತಾರೆ. ಸೊ ಆದರೆ ಇವರು ಏನು ಮಾಡಿದರು, ಅದಕ್ಕೆ ಮುಂಚೆನೆ ಅಂದರೆ ಜುಲೈಯಲ್ಲಿ ಬುಕ್ ಮಾಡಿದಾರಲ್ಲ ಆಪರೇಷನು, ಬಟ್ ಡಿಸೆಂಬರಿಂದ ಏನು ಮಾಡ್ತಾರೆ, ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡ್ತಾರೆ ಡಿಸೆಂಬರಲ್ಲಿ. ಡಿಸೆಂಬರ್ 2012 ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡ್ತಾರೆ. ಸರ್ಜರಿ 2013ನಲ್ಲಿ ಬುಕ್ ಆಯಿತು, ಅದಕ್ಕೆ ಮುಂಚೆನೇ ಇವ್ರಿಗೆ ಗೊತ್ತಾಗಿದೆ ಫೈಬ್ರಾಯ್ಡ್ಸ್ ಎಲ್ಲ ಇದೆ ಅದರಲ್ಲಿ ತೆಗಿಬೇಕಂತ. ಅವ್ರು ಅಡ್ಮಿಷನ್ಗೆ ಹೋಗ್ತಾರೆ, ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ. ಹೋದರೆ ಅವ್ರು ಮತ್ತೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ, ಸ್ಕ್ಯಾನಿಂಗ್ ಮಾಡಿ ನೋಡಿ ಎಲ್ಲ ಫೈಬ್ರಾಯ್ಡ್ಸ್ಗಳು ಹೋಗ್ಬಿಟ್ಟಿದೆ, ನಿಮಗೆ ಸರ್ಜರಿ ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸರ್ಜರಿ ಬೇಕಾಗಿಲ್ಲ, ಸೊ ಇದು ಸರ್ಜರಿ ಮಾಡೋವಂಥ ಏನು ಬೇಕಾಗಿಲ್ಲ, ನಿಮಗೆ ಎಲ್ಲ ಆ ಗಡ್ಡಗಳೆಲ್ಲ ಹೋಗಿದೆ ಅಂತ ಹೇಳಿ ಕಳಿಸ್ತಾರೆ. ಇದು ಹೇಗಾಯಿತು ಅಂತಂದರೆ, ಆ ಯೂರಿನ್ ಥೆರಪಿ ಅವರು, ಇವರು ಆಂಟಿ ಅವರು ಯೂರಿನ್ ಥೆರಪಿ ಮಾಡ್ತಾ ಹೋದರು. ಅರ್ಥ ಆಯ್ತಾ? ಮೊದಲನೇದು ಅವರು ಅಂಕುಲ್ ಬಂದು ಈ ಕ್ಯಾನ್ಸರ್ಗೆ ಒಂದು ಕೆಮಿಯೋಥೆರಪಿ ಮಾಡಿಕೊಂಡು ಆಪರೇಷನ್ ಮಾಡ್ಕೊತಾರೆ, ಅದಾದಮೇಲೆ ಆ ಯೂರಿನ್ ಥೆರಪಿ ಮಾಡ್ತಾ ಅವರು ಬೇಗ ರಿಕವರ್ ಆಗಿದ್ರು, ಅದು ಒಂದನೇದು. ಎರಡನೇದು ಅವ್ರ ಆಂಟಿಗೆ ಆಪರೇಷನೇ ಬೇಕಾಗಿಲ್ಲ, ಹಾಗೆ ಪರಿಷ್ಕಾರ ಆಯಿತು. ಯಾವುದು, ಅವರು ಇರುವಂಥ ಆ ಜೆ ಅಂದರೆ ಅವ್ರ ಯುಟ್ರಸ್, ಗರ್ಭಾಶಯಲ್ಲಿರುವಂಥ ಆ ಯುಟ್ರಸ್ ಒಳಗಡೆ ಇರುವಂಥ ಫೈಬ್ರಾಯ್ಡ್ಗಳೆಲ್ಲ ಏನು ತೊಲಗಿಸೋದು ಬೇಕಾಗಿಲ್ಲ, ಅವರಿಗೆ ಹಾಗೆ ಪರಿಷ್ಕಾರ ಆಯಿತು ಅಂತ ಅರ್ಥ ಆಯ್ತು ನಮಗೆ. ಓಕೆ, ಸೊ ಇದು ಇಂಥ ಅದ್ಭುತ ವಿಷಯಗಳು ಆಗ್ತಾ ಇರ್ತದೆ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಇವೆಲ್ಲಾನು ಪವಾಡ ಅಂಶಗಳು ಅಲ್ವಾ, ಸೊ ಯೂರಿನ್ ಥೆರಪಿಯಿಂದ ಆಗುವಂಥ ಪವಾಡ ಅಂಶಗಳು ಅಂತ ಹೇಳ್ಬೋದು. ಇನ್ನೊಬ್ರಿಗೆ ನೋಡಿ, ಈ ಸ್ಯಾರ್ಕೋಮಾ ಕ್ಯಾನ್ಸರ್ ಅಂತ ಇನ್ನೊಬ್ರಿಗೂ ಆಯಿತು. ಇದು ಹೇಗೆ ಅವರು ಪರಿಷ್ಕಾರ ಮಾಡಿದ್ರು ಅಂತ, ಇದು ಇನ್ನೊಂದು ಪುರಾವ ಅಂತ ಹೇಳ್ಬೋದು. ಇನ್ನೊಂದು ಪುರಾವ ಅಂದರೆ ಇನ್ನೊಂದು ಟೆಸ್ಟಿಮೋನಿಯಲು, ಇದೊಂದು ಉದಾಹರಣೆ, ಇದೊಂದು ನೋಡೋಣ.
ಏನಾಗಿದೆ, ಸೊ ಇವರು ಈ ಅಂದರೆ ಅಲೋಪತಿ ಹಾಸ್ಪಿಟಲ್ ಅಂದರೆ ಎಸ್ಪೆಷಲಿ ಹೇಳಬೇಕಂದ್ರೆ ಅಲೋಪತಿ ಟ್ರೀಟ್ಮೆಂಟು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ನಮಗೆ ಎಲ್ಲರಿಗೂ ಒಂಥರ ಭಾವನೆ. ಇಷ್ಟುವರೆಗೂ ಅದೇ ಭಾವನೆ ಎಷ್ಟೋ ಜನದಲ್ಲಿ ಇದೆ. ಈಗಾಗಲೇ ಇನ್ನೂ ಹೇಳಬೇಕಂದ್ರೆ 80% ಜನಕ್ಕೆ ಅಲೋಪತಿ ಟ್ರೀಟ್ಮೆಂಟ್ನೇ ವರ್ಕ್ ಆಗತ್ತೆ, ಅದು ಅಲ್ಲಿ ಹೋದ್ರೆ ನಮಗೆ ಟ್ರೀಟ್ಮೆಂಟ್ ಆಗತ್ತೆ ಅಂತ ಅನ್ಕೊತೀವಿ. ಆದರೆ ನಮ್ಮ ದೇವ್ರು ಕೊಟ್ಟಿರುವಂಥ ಈ ಯೂರಿನ್ ಥೆರಪಿ ಇದೆಲ್ಲ ಸಿವಂಬು, ಆ ಟ್ರೀಟ್ಮೆಂಟ್ ಅನ್ನೋದು ಸೊ ಹೇಳ್ಬೇಕಂದ್ರೆ ಕ್ಯಾನ್ಸರು COVID-19 ಎಲ್ಲಾನು ತೆಗೆದಾಗ್ತದೆ. ಅಂದರೆ ಅಂಥ ಅದ್ಭುತವಾದ ಪರಿಹಾರಗಳು ಕೊಡ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಇದೊಂದು ಅನುಭವದಿಂದ ಗೊತ್ತಾಯಿತು, ಹೇಗೆ ಅಂತ ನೋಡ್ಕೊಳ್ಳಿ. ಸೊ ಈ ಯೂರಿನ್ ಥೆರಪಿ ಅನ್ನೋದು ಅವರು ಕ್ಯಾನ್ಸರ್ ಡಿಸೀಸಿನೇ ಈಗಾಗಲೇ ಹೇಳ್ಕೊಂಡಂಥ ಇವ್ರಿಗೆ ಆಗಿರುವಂಥ ಸಾರ್ಕೋಮಾ ಕ್ಯಾನ್ಸರ್, ಇವ್ರ ಹೆಸರು ರಾಕೇಶ್ ಮೆಹ್ತಾ ಅಂತ, ಅವ್ರಿಗೆ 2021 ವರ್ಷದಲ್ಲಿ ಆಗಿರುವಂಥ ಅನುಭವ ಇದು. ದಯವಿಟ್ಟು ಇದು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ಈಗೇನಂದರೆ ನಮಗೆ ದೇವರು ಒಂದು ನಿರ್ಣಯ ಮಾಡಿರ್ತಾನೆ, ಏನಂತ ನಮ್ಮ ವಯಸ್ಸು ಇಷ್ಟು, ನಮ್ಮ ಸಾವು ಅನ್ನೋದು ಒಂದು ನಿರ್ಣಯ ಈಗಾಗಲೇ ಆಗಿರ್ತದೆ ಹೇಳ್ಬೇಕಂದ್ರೆ. ಸೊ ಅಂದರೆ ಆ ಭಯದಿಂದ ನಾವು ಆಚ್ಕಡೆ ಬರಬೇಕು. ಮೊದಲನೇದಾಗಿ ಆ ಭಯದಿಂದ ಆಚ್ಕಡೆ ಬರಬೇಕು. ಯಾಕಂದರೆ ನಿಮಗೆಲ್ಲ ಗೊತ್ತು ವಿಷಯ ಏನಂತಂದರೆ, ನಾವು ಆತ್ಮ ಪದಾರ್ಥ, ನಾವು ಈ ದೇಹ ಪದಾರ್ಥ ಅಲ್ಲ. ಸಾವು ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ, ಸಾವು ನಿರ್ಣಯ ಆಗಿರ್ತದೆ. ಮತ್ತು ನಿರ್ಣಯ ಆಗಿರುವಂಥ ಆ ಸಾವು ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾಹಿತಿ, ಹೆಚ್ಚು ಭಯ ಅನ್ನೋದು ಇಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಆ ಭಯದ ಅಂದರೆ ಮೃತ್ಯು ಭಯ ಏನಿದೆಯೋ ಆ ಮೃತ್ಯು ಭಯದಿಂದ ನಾವೆಲ್ಲರೂ ಆಚೆ ಕಡೆ ಬರಬೇಕು. ಈಗಾಗಲೇ ನಾವು ಮಾಸ್ಟರ್ಸ್ ಆಗಿ ಅದು ಚೆನ್ನಾಗಿ ಅರ್ಥ ಆಗಿರ್ತದೆ ಅಲ್ವಾ. ಅದೊಂದು ಬಿಟ್ಬಿಟ್ರೆ ಎಲ್ಲ ಭಯಗಳು ಹೋಗಲಾಡಿಸ್ಕೋಸ್ಕಿದ್ರೆ. ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈ ಮೃತ್ಯು ಭಯದಿಂದ ಅವರು ಆಚೆ ಕಡೆ ಬಂದಿದ್ದಾರೆ. ಸೊ ಆದರೆ ಈ ಇಂಥ ಯೂರಿನ್ ಥೆರಪಿ ಅನ್ನೋದು ಅವ್ರು ತಗೊಂಡಿದ್ದಕ್ಕೆ ಆ ಮೃತ್ಯು ಭಯದಿಂದ ಅವರು ಖಂಡಿತವಾಗಿ ಆಚೆ ಕಡೆ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತು ಸಾವು ಅನ್ನೋದಿದೆ ಒಂದು ದಿವಸ, ಅದು ಹಾಗೆ ಆಗ್ತದೆ, ಯಾರು ತಪ್ಪಿಸೋಕ್ಕಾಗಲ್ಲ ಅಂತ. ಆದರೆ ಅದು ಯಾವಾಗಲೂ ಭಯ ಇಟ್ಕೊಳ್ಳೋದು ಉತ್ತಮ ಅಲ್ಲ. ಅಂದರೆ ಆಗೋಂಥ ವಿಷಯಕ್ಕೆ ಖಂಡಿತವಾಗಿ ಯಾವುದೋ ಒಂದು ದಿವಸ ಆಗುವಂಥ ಆ ವಿಷಯಕ್ಕೂ ಪ್ರತಿಯೊಂದು ದಿವಸ ಮನಸ್ಸಲ್ಲಿ ಇಟ್ಕೊಂಡು ಆ ಬಾಧೆ ಅನುಭವಿಸೋದು ಉತ್ತಮ ಅಲ್ಲ. ಅದನ್ನು ಬಿಡಬೇಕಾಗತ್ತೆ, ಸ್ವಲ್ಪ ಬಿಟ್ಟಾಕಬೇಕು, ಅದು ಪಕ್ಕಲ್ಲಿಡಬೇಕದು, ಅದು ಪದೇ ಪದೇ ಮೈಂಡಲ್ಲಿ ಬರಬಾರದು ಅದ್ರ ಬಗ್ಗೆ. ಸೊ ಅದು ಬಿಟ್ಟಿದ ಮೇಲೆ ಇವರಿಗೆ ಏನು ಸಿಕ್ತು ಅಂದರೆ, ಯೂರಿನ್ ಥೆರಪಿ ಸಿಕ್ತು. ಸೊ ಯಾರಿಗೆ, ಈ ಕ್ಯಾನ್ಸರ್ ಪೇಷಂಟ್ಗೆ ನೋಡಿ. ಸೊ ಇವ್ರು ಏನು ಮಾಡಿದ್ದಾರೆ, ಈ ಕ್ಯಾನ್ಸರ್ ಪೇಷಂಟು 2013 ಆಯಿತು ಅವ್ರಿಗೆ. ಸೊ ಈ ಆ ಯೂರಿನ್ ಥೆರಪಿ ಬಗ್ಗೆ ಖಂಡಿತವಾಗಿ ಗೊತ್ತಿಲ್ಲ, ಅಂದರೆ ಈ ಯೂರಿನ್ ಥೆರಪಿ ಬಗ್ಗೆ ಇದು ಗೊತ್ತಾಗಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ. ಆ ಟೈಮಲ್ಲಿ ಗೊತ್ತಿಲ್ಲ, 2013 2013 ಅವಾಗ ಏನು ಮಾಡಿದ್ದಾರೆ, ಆಪರೇಷನ್ ಮಾಡ್ಕೊಂಡಿದ್ದಾರೆ ಈ ಕ್ಯಾನ್ಸರ್ಗೋಸ್ಕರ, ರೇಡಿಯೋ ಥೆರಪಿ ತೊಗೊಂಡಿದ್ದಾರೆ. ಆಯಿತು, ಅದು ತೊಗೊಂಡಿದ್ದ ಮೇಲೆ ಅಂದರೆ 2013 ಆಯ್ತಲ್ಲ. ಸೊ ಅವಾಗ ಮತ್ತೆ ಇವ್ರಿಗೆ ಈ ಜಗದೀಶ್ ಆರ್ ಗುರಾನಿ, ಈ ಮೂತ್ರ ಚಿಕಿತ್ಸಾದ ಪಿತಾಮಹ, ಅವ್ರಿಗೆ ಅವ್ರ ಬಗ್ಗೆ ಪರಿಚಯ ಆಯಿತು. ಅವಾಗ ಇದ್ರ ಬಗ್ಗೆ ತಿಳ್ಕೊಂಡಿದ್ರು, ತಿಳ್ಕೊಂಡು ಅವರು ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡುವಾಗ ಮತ್ತೆ ಮುಂದಿನ ದಿವಸದಲ್ಲಿ ಏನಾಗುತ್ತೆ, ಯೂರಿನ್ ಥೆರಪಿ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತು. ಈ ಕ್ಯಾನ್ಸರ್ ಯಾವುದೇ ಇರಲಿ ಸ್ನೇಹಿತರೆ, ಮತ್ತೆ ಅದು ಮತ್ತೆ ಮರಳಿಸ್ತದೆ, ಅಂದರೆ ಮತ್ತೆ ಬರುತ್ತೆ ತಿರ್ಗ. ಅದೇನೋ ಹಾಗೆ ಏನೋ ರೇಡಿಯೋ ಥೆರಪಿ ಮಾಡಿದೆ, ಆಪರೇಷನ್ ಮಾಡಿದೆ, ಅದು ಬಿಟ್ಟು ಹೋಗ್ತಾ ಅಂತಲ್ಲ, ಮತ್ತೆ ತಿರ್ಗಾ ಬರ್ತದೆ. ಅವ್ರು ನೋಡಿ 2015 ಮತ್ತೆ ಇದು ಬಂತು. ಆದರೆ ಈ ಸರಿ ಬರುವಾಗ ಎಷ್ಟು ಸಣ್ಣ ಪರಿಮಾಣದಲ್ಲಿ ಇತ್ತಂದರೆ, ಆ ಟ್ಯೂಮರ್ ಅನ್ನೋದು ತುಂಬ ಸಣ್ಣ ಪರಿಣಾಮದಲ್ಲಿ ಇತ್ತು. ಸೊ ಇದಕ್ಕೆಲ್ಲ ಅದ್ಭುತವಾದ ಅಂದರೆ ಆ ಶುಭಾಶಯಗಳು ಮತ್ತು ಧನ್ಯವಾದಗಳು ಇವರು ತಿಳಿಸ್ಬೇಕಾಗತ್ತೆ, ಯಾರಿಗೆ, ಜಗದೀಶ್ ಆರ್ ಬುರಾನಿ. ಯಾಕಂದರೆ ಇವರು ಹೇಳ್ಕೊಟ್ಟಿರುವಂಥ ಆ ಯೂರಿನ್ ಥೆರಪಿನ ಪಾಲನೆ ಮಾಡಿದ್ದಕ್ಕೂ, ಮೊದಲನೇದಾಗಿ 2013 ಆಪರೇಷನ್ ಆದ್ರೂ 2015 ಏನಾಯಿತು ಅವ್ರಿಗೆ, ಮತ್ತೆ ತಿರ್ಗಾ ಬಂತು ಆ ಟ್ಯೂಮರ್. ಆದರೆ ಈ ಸರಿ ತುಂಬ ಸಣ್ಣ ಪರಿಣಾಮದಲ್ಲಿ ಇತ್ತು, ಏನೂ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ. ಸೊ ಅವಾಗ ಸೊ ಈ ಇದೆಲ್ಲ ಅಂದರೆ ಇಷ್ಟು ಅದ್ಭುತವಾದ ತಿಳಿಸ್ಕೊಟ್ಟಿರುವಂಥ ಈ ಯೂನಿಟ್ ಥೆರಪಿ ಬಗ್ಗೆ ಖಂಡಿತವಾಗಿ ನಮ್ಮ ಇವರು ಯಾರು ರಾಕೇಶ್ ಮೆಹ್ತಾ ಅಂತವರು ಅವ್ರಿಗೆ ಅದ್ಭುತವಾದ ಶುಭಾಶಯ ತಿಳಿಸಿದ್ದಾರೆ, ಧನ್ಯವಾದ ತಿಳಿಸಿದ್ದಾರೆ. ಯಾಕಂದರೆ ಈ ಯೂನಿಟ್ ಥೆರಪಿಯಿಂದನೇ ಅವ್ರು ಮಾಡ್ಕೊತಾ ಹೋಗಿದ್ರು, ಆಪರೇಷನ್ ಆಗಿದ್ದರಿಂದ ಮಾಡ್ಕೊತಾನೆ ಹೋಗಿದ್ರು. ಅದಕ್ಕೆ ಆ ಸಣ್ಣ ಪರಿಣಾಮದಲ್ಲಿ ಬಂತು, ಮತ್ತು ಅದು ಈ ಯೂರಿನ್ ಥೆರಪಿಯಿಂದನೇ ಅವರು ವಾಸಿ ಮಾಡಿಕೊಂಡು ಯಾವ ಆಪರೇಷನ್ಗೆ ಹೋಗಿಲ್ಲ, ಏನು ಮಾಡಿಲ್ಲ, ಪರಿಹಾರ ಮಾಡಿಸ್ಕೊಂಡಿದ್ರು. ಅರ್ಥ ಆಯ್ತಾ? ಸೊ ಇದು ನಾವೆಲ್ಲ ತಿಳ್ಕೊಬೇಕಾಗಿರುತ್ತೆ ಅದ್ಭುತವಾದ ವಿಷಯ. ಅದೊಂದು ಎರಡನೇ ಉದಾಹರಣೆ. ಮೂರನೇದು ಕೊನೆಯದು, ಇದು ತಿಳ್ಕೊಂಡು ಮತ್ತೆ ಮನೆ ಮದ್ದು ಬಗ್ಗೆ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದೇನಾಯಿತು, ಮೂರನೇದು HIV ಪೇಷಂಟ್. ನೋಡಿ, ಒಬ್ಬರಿಗೆ ಏಡ್ಸ್ HIV ಅಂತ ಬಂತು. ರವಿಕುಮಾರ್ ಅಂತ ಬ್ಯಾಂಗ್ಳೂರಿಂದ, 34 ಅವರಿಗೆ ಏಡ್ಸ್ ಅಂತ ನಿರೂಪಣೆ ಆಯಿತು, ನಿರ್ಧಾರಣ ಆಯಿತು 2004 ವರ್ಷದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಆವಾಗ ಅವರು ಏನಾಯ್ತಂದ್ರೆ,
ಒಂದು ಬ್ಲ್ಯಾಕ್ ಕಪ್ಪದಾಗಿರುವಂಥ ಪ್ಯಾಚಸ್ಸು, ಬ್ಲ್ಯಾಕ್ ಪ್ಯಾಚಸ್ಸು, ಯಾರು ಚರ್ಮದ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ಇತ್ತು. ಹೇಳ್ಬೇಕಂದ್ರೆ ಚರ್ಮದೆಲ್ಲ ಸುಟ್ಟೋಗಿರುವಂಥ ಆ ಥರ ಕಲರ್ ಆ ಥರ ಆಯಿತು. ಅದು ಇನ್ನೊಂದು ಏನಾಗಿದೆ, ಅವರು ತಲೆ ಮೇಲಿರುವಂಥ ಎಲ್ಲ ಕೂದಲೆಲ್ಲ ಹೋಯ್ತು, ತಲೆ ಮೇಲಿರುವ ಕೂದಲೆಲ್ಲ ಹೋಯ್ತು. ಹೇಳ್ಬೇಕಂದ್ರೆ ತಲೆ ಮೇಲೆ ಹೆಚ್ಚು ಈ ಡ್ಯಾಂಡ್ರಪ್ ಅನ್ನೋದು ಹೆಚ್ಚು ಬರ್ತಾ ಇತ್ತು. ಈ ಥರ ಸುಮಾರು ಪ್ರಾಬ್ಲಮ್ಸಿಂದ ಫೇಸ್ ಮಾಡ್ತಾ ಇದ್ರು. ಈ ಎಚ್ ಐ ವಿ ಬಂದಿದ್ದರಿಂದ ಸುಮಾರು ಪ್ರಾಬ್ಲಮ್ಸ್ಗಳು, ಕೂದಲು ಹೋಗೋದು, ಮತ್ತು ಪೂರ್ತಿ ಚರ್ಮ ಎಲ್ಲ ಕಪ್ಪಾಗೋದು, ಇದೆಲ್ಲ ಆಗ್ತಾ ಇತ್ತು. ಸೊ ಈ ಥರ ಆಗ್ತಾ ಇತ್ತು. ಆಮೇಲೆ ಇನ್ನೂ ಅವ್ರ ಶರೀರ ತುಂಬ ವೀಕ್, ಅಂದರೆ ಒಂಥರ ಶರೀರ ದೌರ್ಬಲ್ಯತಿತ್ತು, ಶರೀರ ದೌರ್ಬಲ್ಯ ಇತ್ತು. ಶರೀರದ ಒಳಗಡೆ ಶಕ್ತಿಯೇ ಇಲ್ಲ, ಅವರು ನಿಶಕ್ತಿರಾದರು, ಪೂರ್ತಿ ಶಕ್ತಿ ಹೊರಟೋಗಿದೆ. ಸೊ ಈ ಥರ ಅವರು ದಿನಚರ್ಯಗಳು ಮಾಡ್ಕೊಂಡೋದಕ್ಕೆ ಅವ್ರು ಕಷ್ಟ ಆಗ್ತಾ ಇತ್ತು. ಆಫೀಸ್ಗೆ ಹೋಗಕ್ಕೆ ಆಗ್ತಾ ಇಲ್ಲ, ಇಂಥ ಪರಿಸ್ಥಿತಿ. ನಿಮ್ಗೆ ಗೊತ್ತು, ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅವ್ರಿಗೆ ಇಮ್ಯುನಿಟಿ ಪೂರ್ತಿ ಹೊರಟೋಗ್ತದೆ ಈ ಏಡ್ಸ್ ಬಂದಿದ್ರೆ. ಸೊ ಈ ಅವ್ರ ಆರೋಗ್ಯ ದಿನ ದಿನಕ್ಕೆ ಕುಗ್ಗೋಗ್ತಾ ಇತ್ತು ಆರೋಗ್ಯ. ಅವ್ರ CD4 ಕೌಂಟ್, ಅಂದರೆ ಬ್ಲಡ್ ಸೆಲ್ ಕೌಂಟು, CD4 ಕೌಂಟ್ ಅಂತ ಇರ್ತದೆ, ಅದು 250 ಬಂತು CD4 ಕೌಂಟು. ಈಗ ಯಾರೋ ಒಬ್ಬರು ಈ ಯೂರಿನ್ ಥೆರಪಿ ಬಗ್ಗೆ ಅವ್ರಿಗೆ 2004 ಅಲ್ಲಿ ಏಡ್ಸ್ ಬಂದಿರೋದು ಅರ್ಥ ಮಾಡ್ಕೊಳ್ಳಿ. 2009 ಅಲ್ಲಿ ಅವ್ರಿಗೆ ಯೂರಿನ್ ಥೆರಪಿ ಬಗ್ಗೆ, ಈ ಮೂತ್ರ ಚಿಕಿತ್ಸೆ ಬಗ್ಗೆ 2009 ಅಲ್ಲಿ 2009 ಅವ್ರಿಗೆ ಹೇಳ್ತಾರೆ. ಅವಾಗ 10 ದಿವಸ ಅವರು ಕರೆಕ್ಟಾಗಿ ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡಿ ಒಂದು 10 ದಿವಸ ಅದ್ರ ಹೊರಗಡೆನೆ ಹೇಳ್ಬೇಕಂದ್ರೆ ದಿನ ದಿನ ಕುಗ್ಗೋಗ್ತಾ ಇದ್ದಂಥ ಅವರ ಆರೋಗ್ಯ ಸ್ವಲ್ಪ ಶಕ್ತಿವಂತವಾಗ್ತಾ ಬಂತು. ಅಂದರೆ ಒಂದು ಶಕ್ತಿ ಅಂತ ಅನಿಸ್ತು ಅವ್ರಿಗೆ, ಆ ಶಕ್ತಿ ಫೀಲ್ ಆಯಿತು. ಈ ಥರ ಇಂಪ್ರೂವ್ ಆಗೋದು ಸ್ಟಾರ್ಟ್ ಆಗಿದೆ. ಈ ಯೂರಿನ್ ಥೆರಪಿ ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರು ಎಲ್ಲ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರು. ಯಾಕಂದರೆ ಇನ್ನು ತೊಗೊಂಡು ಏನು ಪ್ರಯೋಜನ ಇಲ್ಲವಲ್ಲ, ಏಡ್ಸ್ ಅಂತ ಬಂದಮೇಲೆ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗತ್ತೆ, ಏನು ದೊಡ್ಡ ಪ್ರಯೋಜನ ಬರಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಚರ್ಮದ ಮೇಲಿರುವಂಥ ಎಲ್ಲ ಕಪ್ಪದಾಗಿರುವಂಥ ಪ್ಯಾಚಸ್ ಇದೆಯಲ್ಲ, ಬ್ಲ್ಯಾಕ್ ಪ್ಯಾಚಸ್ ಎಲ್ಲ ಹೊರಟೋಯ್ತು. ಹೇಳ್ಬೇಕಂದ್ರೆ ಚರ್ಮದ ತುಂಬ ಒಲಪು ಬರ್ತು, ಅಂದರೆ ಒಂಥರ ಆ ಚರ್ಮ ಮುಂಚೆ ಹೆಂಗಿತ್ತು ಅದೇ ಥರ ಇತ್ತು. ಅವ್ರ ಚರ್ಮದ ಮೇಲೆ ಇದ್ದಿರುವಂಥ ಈ ಚರ್ಮದ ಮೇಲೆ ಸುಟ್ಟಿರೋದಿರುವಂಥ ಆ ಕಲರ್ ಆಗಿರುವಂಥ ಬ್ಲ್ಯಾಕ್ ಪ್ಯಾಚಸ್ ಏನಿದೆ ಎಲ್ಲ ಅದು ಮಾಯ ಆಯಿತು. ಹೇಳ್ಬೇಕಂದ್ರೆ ಸೊ ಹೊಸ ಸ್ಕಿನ್ ಬಂತು ಅವ್ರಿಗೆ, ಹೊಸ ಸ್ಕಿನ್ನು ಪೂರ್ತಿ ಅವ್ರ ಸ್ಕಿನ್ನೇ ಚೇಂಜ್ ಆಗಿ ಹೊಸ ಸ್ಕಿನ್ ಬರೋ ಥರ ಆಯಿತು. ತುಂಬ ಮೃದುವಾದ ಸ್ಕಿನ್ನು, ಸೊ ಆರೋಗ್ಯವಂತವಾದ ಸ್ಕಿನ್ನು, ಅಂದರೆ ಅಂಥ ಚರ್ಮ ಅವ್ರಿಗೆ ಮತ್ತೆ ತಿರುಗಾ ಬಂತು. ಅವರು ತಲೆ ಮೇಲೆ ಇರುವಂಥ ಎಲ್ಲ ನೋಡಿ, ಅವ್ರ ತಲೆ ಮೇಲೆ ಇರುವಂಥ ಮತ್ತೆ ಎಲ್ಲ ಕೂದಲು ಮತ್ತೆ ವಾಪಸ್ ಬಂತು. ಹೇಳ್ಬೇಕಂದ್ರೆ ಆಮೇಲೆ ಅವ್ರಿಗೆ ಡ್ಯಾಂಡ್ರಪ್ ಏನಿದೆ, ಡ್ಯಾಂಡ್ರಪ್ ಪೂರ್ತಿ ಹೊರಟೋಯ್ತು, ಯಾವ ಡ್ಯಾಂಡ್ರಪ್ ಇಲ್ಲ. ಓಕೆ, ಮತ್ತೆ ಇದರಿಂದ ಸೊ ಯಾವುದೇ ಪ್ರಾಬ್ಲಮ್ ಅವ್ರಿಗೆ ಇನ್ನೂ ಫರ್ದರು ಬಂದಿಲ್ಲ. ಅವ್ರ CD4 ಕೌಂಟು 250 ಸೆಲ್ಸ್ ಇರೋದು, ಅದು 663 ಸೆಲ್ಸ್ಗೆ 2010 ಫೆಬ್ರವರಿಗೆಲ್ಲ ಆಯಿತು. ಅಂದರೆ ಅಷ್ಟು ವೃದ್ಧಿ ಆಯಿತು ಅಲ್ವಾ. ಸೊ ಅದಾದಮೇಲೆ ಇದಾದಮೇಲೆ ಅಂದರೆ ಫೆಬ್ರವರಿ 2010 ಆದಮೇಲೆ ಅದಾದಮೇಲೆ ಯಾವುದೇ ಟೆಸ್ಟ್ಗೆ ಅವ್ರು ಮತ್ತೆ ಹೋಗಿಲ್ಲ. ಅವರು ಇಮ್ಯೂನ್ ಸಿಸ್ಟಮ್ ತುಂಬ ಬಲವಾದ ತಯಾರಾಗಿತ್ತು. ಇಮ್ಯೂನ್ ಸಿಸ್ಟಮ್ ಅನ್ನೋದೇ ಬಲವಾದ ತಯಾರಾಗೋದೇ ಏಡ್ಸ್ಗೂ ಪ್ರಧಾನ ಒಂದು ಹೇಳ್ಬೇಕಂದ್ರೆ ಟ್ರೀಟ್ಮೆಂಟ್ ಅಲ್ವಾ. ಏಡ್ಸ್ಗಂದ್ರೆ ಅವ್ರ ಇಮ್ಯೂನ್ ಸಿಸ್ಟಮ್ ತುಂಬ ಬಲವಾದ ತಯಾರಾಗಬೇಕು, ಸ್ಟ್ರಾಂಗ್ ಆಗಿರಬೇಕು ಇಮ್ಯುನಿಟಿ. ಅದೇ ಪ್ರತಿರಕ್ಷಕ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರಬೇಕು. ಅವಾಗ ಎಲ್ಲ ಗುಣ ಆಗತ್ತೆ. ಅದೆಲ್ಲ ಯೂರಿನ್ ಥೆರಪಿ ಅವ್ರಿಗೆ ಅವಕಾಶ ಕೊಡ್ತು. ಸೊ ನೋಡಿ, ಅದರಿಂದ ಏನಾಯಿತು, ಈ ಅವ್ರ ವ್ಯಾಧಿ ಶಕ್ತಿ ಹೆಚ್ಚಾಯಿತು. ತುಂಬ ಎನರ್ಜೆಟಿಕ್ ಆಗಿ, ಅಂದರೆ ಒಂಥರ ಶಕ್ತಿವಂತವಾದ ಅವ್ರ ಶಕ್ತಿವಂತವಾದ ವ್ಯಕ್ತಿಯಾಗಿ ತಯಾರಾಗಿದ್ರು. ಆ ಪೂರ್ತಿ ಆರೋಗ್ಯ ಅವ್ರಿಗೆ ವಾಪಸ್ ಬಂತು. ಅವರು ಕಾರ್ಯಕಲಾಪಗಳು ಏನೇನಿದೆಯೋ, ದಿನಚರ್ಯೆಗಳು ಏನಿದೆಯೋ ಎಲ್ಲ ಮಾಡ್ಕೊಂಡು ಶುರು ಆಯಿತು. ಯಾವುದೇ ತಡೆಗಟ್ಟಿಲ್ಲದೆ ಅವ್ರಿಗೆ ಅವ್ರೇನೇನು ಪ್ರಣಾಳಿಕೆ ಮಾಡ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ಅದೆಲ್ಲ ಮಾಡ್ಕೊತಾ ಮುಂದಕ್ಕೆ ಹೋದರು. ಇದು 2010ಗೆ ಫೆಬ್ರವರಿಗೆ ಈ ಥರ ತಯಾರಾದರು. ಯಾರು, ರವಿಕುಮಾರ್ ಅಂತ ಈ ವ್ಯಕ್ತಿ. ಇದು ಮೂರನೇ ಉದಾಹರಣೆ ಸ್ನೇಹಿತರೆ. ಇದು ಈ ಥರ ನೋಡ್ತಾ ಹೋದರೆ ನಮಗೆ ಯೂರಿನ್ ಚಿಕಿತ್ಸೆಯಿಂದ, ಈ ಮೂತ್ರದ ಚಿಕಿತ್ಸೆಯಿಂದ ಇಷ್ಟೆಲ್ಲ ಅದ್ಭುತಗಳು ಆಗಿದೆ ಅಂತ ನಾವು ತಿಳ್ಕೊಂಡಿದ್ರೆ, ಖಂಡಿತವಾಗಿ ನಾವು ಯಾವುದೇ ಸಮಸ್ಯೆ ಇದ್ರೆ ಅದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಇನ್ನೂ ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ಪ್ರಚಾರ ಮಾಡಿ ನಾವೊಂದು ಪುಣ್ಯ ಅನ್ನೋದು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಅವಕಾಶ ಸ್ನೇಹಿತರೆ. ಇದು ಇದು ಯಾವುದೇ ಕಾರಣಕ್ಕೆ ಬಿಡಬಾರದು, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಮೂತ್ರ ಚಿಕಿತ್ಸೆ ಬಗ್ಗೆ ಸಮಗ್ರ ಜೀವನ ಭಾಗವಾಗಿ ಇವತ್ತಿನ ಉದಾಹರಣೆಗಳ ಜೊತೆಗೆ ನಾವು ತಿಳ್ಕೊಂಡಿದ್ವಿ.